नमस्कार नमस्कार जनपद हिंदू पुरातन काल वस्तु मड़गर कला नमस्कार डॉक्टर रवि अंत क्यूरेटर आगदीन बे मदल ऊट मी जानपद लोक स्थापने सर यहा देश जनपद लोक स्थापना कर्नाटक जानपद परिषत् जानपद लोकवेगौड़ स्थापने उद्देश्य ऐन नम जनपद साहित्य संस्कृति कल संरक्षण संवर्धने मुद्दे तलेमारे क्यों केसवे कर्नाटक जानपद परिषत् जानपद लोक स्थापने अदरलू विशेषवा नम हाड़ बदकण कला परंपर जनपूल नेलमूल संस्कृतिया उलसी बेसोंत निटली स्थापने मत विशेषवा युवापीगे वर्गवणे शाला कॉलेज कल मुंह उद्देश्य नागेगौड़ नर यह कले शाश्वतवा तले तले मात्र उलिबेकु कारण लोक स्थापन आगे जनपद लोकदली दोड मने बाडिगे सिक्तदे जानपद मंटप अंत विशेषवा चिक् चिक सभे समारंभ कार्यक्रम जगह बयलु रंगमंदिर अंत दोड दोड कार्यक्रम अदरल्लू विशेषवा जनपद कार्यक्रम विशेष रियायती कोड्तीवि आमेले सरस्वती मंदिर अंत संशोधना केंद्र अंत अदरल्लि अल्ली फेलोशिप डिप्लोमो कलाशाले मत्ते तरबेतिगळन्नु विचार संकीर्णगळन्नु इदेल्ल माड्तीवि ಎಲ್ಲದಕ್ಕಿಂತ ಮುಖ್ಯವಾಗಿ 15 ಮ್ಯೂಸಿಯಂಗಳಿವೆ 15 ಮ್ಯೂಸಿಯಂಗಳಲ್ಲಿ 5 ಗಿರಿಜನ ಲೋಕ ಅಂತ ಹೇಳಿ ಅದರಲ್ಲಿ ಜೈನ ಕುರುಬರು ಗೊಂಡರು ಮಲೆಕುಡಿಯರು ಆಲಕ್ಕಿಗಳು ಗೌಳಿಗರ ಬದುಕಿನ ಚಿತ್ರಣದ ರೂಪಗಳನ್ನು ಬುಡಕಟ್ಟು ಅವರ ಮನೆಗಳ ರೂಪಗಳನ್ನು ಪ್ರತಿಕೃತಿಗಳನ್ನು ಮಾಡಿಟ್ಟಿದ್ದೀವಿ ಹಾಗೇನೇ ಲೋಕಮಾತಾ ಮಂದಿರ ಇದೆ ಮತ್ತೆ ಚಿತ್ರಕುಟೀರ ಇದೆ ಇದು ವಿಶೇಷ ನಾಗೇಗೌಡರು ನಡೆದು ಬಂದ ದಾರಿ ಮತ್ತೆ ಅವರ ಸಾಧನೆ ಮತ್ತೆ ಅವರು ತನ್ನ ಏನು ಜಿಲ್ಲಾಧಿಕಾರಿಯಾಗಿ ಏನೆಲ್ಲ ಕೆಲಸ ಮಾಡಿದ್ರು ಅದರ ಜೊತೆಗೆ ಜನಪದವನ್ನ ಅಪ್ಕೊಂಡಿದ್ದು ಹೇಗೆ ಒಪ್ಪಿಕೊಂಡಿದ್ದು ಹೇಗೆ ಮತ್ತೆ ತಮ್ಮ ಕಲಾ ಸೇವೆ ಜೊತೆಗೆ ಆಡಳಿತದ ಸೇವೆ ಇವೆಲ್ಲವೂ ಚಿತ್ರೀಕರಣ ದಾಖಲೀಕರಣ ಇದೆ ಅದರಲ್ಲೂ ದೀವರ ಮನೆ ಮತ್ತು ಹಸಲರ ಮನೆ ಅಂತ ಇದೆ ಅದರ ದೀವರ ಹಸಚಿತ್ತಾರ ಹೆಣ್ಣು ಮಕ್ಕಳು ಅವಿದ್ಯಾವಂತ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಗೋಡೆ ಮೇಲೆ ಬರೆದಿದ್ದಾರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅವಿದ್ಯಾವಂತ ಹೆಣ್ಣು ಮಕ್ಕಳು ಬರೆದಿರುವಂತಹ ಚಿತ್ತಾರ ಗಿರಿಜನದ ಲೋಕದ ಬಗ್ಗೆ ಹಾಡು ನಿಮ್ಗೆ ಸೋಲಿಗರು ಅಂತ ಗೊತ್ತಾ ನಿಮ್ಗೆ ಸೋಲಿಗರು ಸೋಲಿಗರು ಅಲ್ಲಿ ಘೋರವಾದ ಕಾಡಿದೆ ಘೋರವಾದ ಕಾಡಿದೆ ಆ ಕಾಡಿನಲ್ಲಿ ಆ ವಿಶೇಷವಾಗಿ ಕಾಡಿನ ಬದುಕಿನ ಜೊತೆಗೆ ಅದರಲ್ಲೂ ಸಂಕ್ರಾಂತಿ ಸಂದರ್ಭದಲ್ಲಿ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಆ ರೊಟ್ಟಿ ಹಬ್ಬದಲ್ಲಿ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ದೊಡ್ಡ ಸಂಪಾಗೆ ನನ್ನೊಡೆಯ ಕಾತುಕ ಪಾಡಿ ಮಡಗುನಯ್ಯ ದೊಡ್ಡ ಸಂಪಿಗೆ ನನ್ನೊಡೆಯ ಕಾತುಕ ಪಾಡಿ ಮಡಗುನಯ್ಯ ಅಂತ ಹೇಳಿ ಅವರ ಇಡೀ ರಾತ್ರಿ ಎಲ್ಲ ಕುಣಿತಾ ಹಾಡ್ತಾ ಹೋಗ್ತಾರೆ ಅವರ ರೂಪ ನಮ್ಮ ಇಲ್ಲಿ ಈ ಜನಪದ ಲೋಕದಲ್ಲಿ ಒಂದು ಭಾಗವಾಗಿ ಅವರ ಜೊತೆಗೆ ಬದುಕಿದ್ದಾರೆ ಯಾರು ಜೈನ ಕುರುಬರು ಅಂತ ಹೇಳಿ ನೋಡಿ ಜೈನ ಕುರುಬರ ಹಾಡಿ ಮುಂದಗಡೆನೆ ಮಾನವನ ಆರಂಭದ ನೆಲೆಯಾಗಿ ನಾವು ಅವರ ಏನು ಬೆಂಕಿಯ ಚಿತ್ರವನ್ನ ಅದರ ಜೊತೆಗೆ ಬೆಂಕಿ ಕಾಯಿಸ್ತಾ ಇರುವಂತಹ ಜೈನ ಕುರುಬರು ಅಲ್ಲಿ ಬೊಳ್ಳು ನಾಯಿ ಇದೆ ಅವರ ಬದುಕಿನ ನಾಯಿ
ಮತ್ತೆ ಆ ನಾಯಿ ಇಲ್ಲದೆ ಇದ್ರೆ ಬುಡಕಟ್ಟು ಜನರ ಬದುಕೇ ಇಲ್ಲ. ಈ ತರದ ಚಿತ್ರವನ್ನು ಇಟ್ಟುಕೊಂಡು ಆ ಒಂದು ರೂಪವನ್ನ, ಅದರಲ್ಲೂ ವಿಶೇಷವಾಗಿ ನಾಗೇಗೌಡರ 27 ವರ್ಷದ ಕನಸು ಈಗ ಈ ವರ್ಷ ಸಾಕ್ಷಾತ್ಕಾರ ಆಗಿದೆ ಈ ಒಂದು ಗಿರಿಜನ ಲೋಕ ಅಂತ ಹೇಳಿ. ಈಗ ಇನ್ನೂ ವಿಶೇಷವಾದಂತ ರೂಪವನ್ನು ಕೊಡುವಂಥದ್ದು ಇನ್ನೂ ನಡೀತಾ ಇದೆ. ಶಿಲ್ಪಮಾಲಾ ಅಂತಂದ್ರೆ ಅಲ್ಲಿ ನಮ್ಮೇನು ಪ್ರತಿಮೆಗಳಿವೆ, ಶಾಸನಗಳಿವೆ, ವೀರಗಲ್ಲುಗಳಿದೆ, ಮಾಸ್ತಿಕಲ್ಲುಗಳಿವೆ, ಮತ್ತೆ ಎಲ್ಲಿ ಅಲ್ಲಿ ಇಲ್ಲಿ ಹರ್ಕಲು ಬುರುಕಲು ಕಲ್ಲುಗಳು ನಮ್ಮ ಪ್ರತಿಮೆಗಳೇನಿವೆ ಅವನ್ನೆಲ್ಲ ತಗೊಬಂದು ಇಟ್ಟಿರುವಂಥದ್ದು. ಎಲ್ಲೋ ಬಿದ್ದು ಹಾಳಾಗಬಾರ್ದು, ಶಾಸನಗಳು ಎಲ್ಲೋ ಹಾಳಾಗೋಗ್ತಾ ಇದೆ, ಅದರ ಮಹತ್ವ ನಮ್ಮ ಜನಸಾಮಾನ್ಯರಿಗೆ ತಿಳಿಲಿ, ನಮ್ಮ ಹೊಲ ಗದ್ದೆಗಳಲ್ಲಿ ಮತ್ತೆ ತೆವರಿಗಳಲ್ಲಿ ಹಿತ್ತಲಲ್ಲಿ ಎಲ್ಲೋ ಬಿದ್ದಿರ್ತದೆ, ಎಲ್ಲೆಲ್ಲೂ ಬಿಸಾಕಬಾರ್ದು, ಅದಕ್ಕೆ ಅದರ ಮೌಲ್ಯ ಇದೆ, ಅದರ ಮೇಲೆ ಏನೋ ಒಂದು ದಾನ ಕೊಟ್ಟಿರುವಂಥದ್ದು, ದತ್ತಿ ಕೊಟ್ಟಿರುವಂಥದ್ದು ಏನೋ ಬರೆದಿದ್ದಾರೆ. ನಮ್ಮ ಗ್ರಾಮೀಣ ಜನರಿಗೆ ಆ ಕಲ್ಲಲ್ಲೂ ಒಂದು ದೈವವನ್ನು ಕಂಡಿರುವಂಥ ರೂಪ ಇದೆ, ಅದನ್ನು ತಂದು ಇಟ್ಟು ಸಂರಕ್ಷಣೆ ಮಾಡಿರುವಂಥದ್ದು. ನಮ್ಮ ಹಳ್ಳಿಗಾಡಿನ ಬದುಕು ನಿಮ್ಮ ನಿಮ್ಮೂರು ಯಾವ್ದು ಬೆಂಗಳೂರು ಅಂದ್ರಲ್ಲ, ನೀವೆಲ್ಲ ಬರ್ತಾ ಬಿಟ್ಟಾರೆ. ನಗರದ ಜನ ಅಂದ್ರೆ ಏನು ಅಂತಂದ್ರೆ ಬರೀ ಮೊಬೈಲ್ ಒಬ್ಬೊಬ್ಬರೇ ಇಟ್ಕೊಂಡು ಮೊಬೈಲ್ ಇಂದೇನೆ ಹೋಯ್ತಾ ಇರ್ತಾರೆ, ಮೊಬೈಲ್ ಇಂದೇನೆ ಹೋಗ್ತಾವ್ರೆ, ಅವ್ರ ಬದುಕೇ ಗೊತ್ತಿಲ್ಲ. ಹಳ್ಳಿ ಜನರ ಬದುಕು ಇವರೆಲ್ಲ ಮರ್ತೋಗಿದ್ದಾರೆ, ಅದಕ್ಕೆ ಹಳ್ಳಿ ಮಾಳ ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ. ಹಳ್ಳಿ ಮಾಳ ಅಂದ್ರೆ ಅವತ್ತು ಗ್ರಾಮೀಣ ಸಂಸ್ಕೃತಿಯಲ್ಲಿ ಆಚಾರಿ ಇದ್ದ, ಕುಲ್ಮೆ ಕೆಲಸ ಮಾಡೋನಿದ್ದ, ಕುಂಬಾರಿಕೆಯವರು ಇದ್ರು, ಪಂಚಾಯತಿ ಕಟ್ಟೆ ನಡೀತಾ ಇತ್ತು, ನಮ್ಮ ಬೇರೆ ಬೇರೆ ಏನು ಭತ್ತ ಕೊಟ್ಟು ಕೊಟ್ಟಣದ್ದು ವ್ಯವಸ್ಥೆ ಇತ್ತು, ಬುಟ್ಟಿ ಎಣಿಯೋರು ಇದ್ರು, ಈ ತರದ್ ಎಲ್ಲರೂ ಇವತ್ತು ತಮ್ಮ ಮೂಲ ಬದುಕನ್ನ ಮರೆತು ಬಿಟ್ಟಿದ್ದಾರೆ. ಇವತ್ತೆಲ್ಲ ಎಲ್ಲ ಆನ್ಲೈನ್ ಅಮೆಝಾನ್ ಶಾಪಿಂಗ್ ಅಲ್ಲಿ ಇದ್ದೀರೋ ಅಲ್ವಾ, ಆದ್ರೆ ಎಲ್ಲ ಅದನ್ನೆಲ್ಲ ನಾವು ಸಂಗ್ರಹ ಮಾಡಿ ಪ್ರತಿರೂಪದಲ್ಲಿ ಇಟ್ಟಿದ್ದೀವಿ. ದಸರಾ ಅನ್ನೋಂಥದ್ದು ಮೈಸೂರಿನಲ್ಲಿರುವಂಥ ಒಂದು ವಿಶೇಷವಾದಂಥ ಹಬ್ಬ, ಪರಂಪರೆಯಿಂದ ಬಂದಿರೋದು. ಅಲ್ಲಿ ರಾಜ ಮಹಾರಾಜರುಗಳು ಮತ್ತು ಹಿಂದಿನ ಕಾಲದಿಂದ ಏನೇನು ಆ ಮಕ್ಕಳಿಗೆ ಆಟಿಕೆಗಳಾಗಿರ್ತೀವಲ್ಲ ಅವನ್ನೆಲ್ಲ ತಗೊಂಡು ನಾವು ದಸರಾ ಸಂದರ್ಭದಲ್ಲಿ ಒಂದು ತಿಂಗಳು ಪ್ರದರ್ಶನಕ್ಕೆ ಇರ್ತೀವಿ. ದಸರಾ ಉತ್ಸವ ಮೈಸೂರಲ್ಲಿ ನಡೆದ್ರೆ ನಮ್ದಿಲ್ಲಿ ದಸರಾ ಗೊಂಬೆಗಳ ಪ್ರದರ್ಶನ ಅಂತ ನಡೀತದೆ. ಇಲ್ಲ ಇಲ್ಲ, ಒಂದ್ ತಿಂಗಳು ಮಾತ್ರ ಇರ್ತದೆ, ಅಲ್ಲಿ ನೋಡ್ಕೊಳಕ್ ನಮ್ಮಲ್ಲಿ ಜನ ಕಡಿಮೆ ಇದ್ದಾರೆ. ನೀವು ನೆಕ್ಸ್ಟ್ ದಸರಾಗೆ ಬನ್ನಿ, ದಸರಾ ಟೈಮ್ ಅಲ್ಲಿ ಬನ್ನಿ, ನಾವು ತೆರೀತೀವಿ ಬಾಗಲನ್ನ. ದೊಡ್ಡದು ಒಂದು ತೇರಿದೆಯಲ್ಲ, ಎಲ್ಲಿ ತಂದ್ರಿ ಅಲ್ಲಿಂದ? ಓ, ನಾಗೇಗೌಡರು ಸಾಧ್ಯ. ನಾಗೇಗೌಡರು ಏನ್ ಒಂದೊಂದು ವಸ್ತುನು ತನ್ನ ಮಗುವಂತೆ ಸಂರಕ್ಷಣೆ ಮಾಡಿ ನಾನು ಕೇಳ್ಪಟ್ಟಿದ್ದು ಸರಿ ಸುಮಾರು 20 ದಿನ ಒಂದ್ ದೊಡ್ಡ ಟ್ರಕ್ ಅಲ್ಲಿ ಹಲಸೂರು ಬೆಂಗಳೂರಿನ ಹಲಸೂರಿನಿಂದ ತಗೊಂಡ್ಬಂದ್ರಂತೆ. ನಾವು ಅದನ್ನು ಸಂರಕ್ಷಣೆ ಮಾಡೋದೇ ನಮ್ಮ ದೊಡ್ಡ ಕರ್ತವ್ಯ. ಇವತ್ತು ಇವತ್ತು ಏನೆಲ್ಲ ಅರ್ಧ ಎಲ್ಲ ಬೆಂಕಿಲೆಲ್ಲ ಆಹುತಿಯಾಗಿ ಎಲ್ಲ ಹಾಳಾಗೋಗಿದೆ, ಆದರೂ ತುಂಬ ಸಂರಕ್ಷಣವಾಗಿ ತಂದು ಇಟ್ಟಿದ್ದಾರೆ, ನಾವು ಸಂರಕ್ಷಣೆ ಮಾಡ್ಕೊಂಡು. ಎಂತಂದ್ರೆ ಅದರಲ್ಲಿ ದೊಡ್ಡ ಟ್ರಕ್ಕಲ್ಲಿ ಗಾಡಿಯಲ್ಲಿ ಅದೆಷ್ಟೋ 20 ದಿನ ಆಯ್ತು ಅಂತ ಹೇಳಿದ್ರು ನಮ್ಮ ಹಿಂದಿನವರು. ಇದೆಲ್ಲ ಜನಪದ ಲೋಕ. ಮತ್ತೆ ಇಲ್ಲಿ ವಿಶೇಷವಾಗಿ ನಿಮಗೆ ರಾತ್ರಿ ತಂಗೋದಿಕ್ಕೆ ನೀವು ಬುಕ್ ಮಾಡಿದ್ರೆ, ವಿಶೇಷವಾಗಿ ಅಧಿಕಾರಿಗಳು ಬಂದ್ರೆ ತಂಗೋದಿಕ್ಕೆ ನಮ್ಗೆ ವ್ಯವಸ್ಥೆ ಇದೆ. ಒಂದು ಇಂತಿಷ್ಟು ಅಂತ ಹೇಳಿ ನೀವು ವೀರಗಲ್ಲ ಮಸ್ತಿಕಲ್ಲ ಅಂತ ಪಕ್ಕದಲ್ಲಿ ಮರದ ಮನೆ ಇದೆಯಲ್ಲ ಸರ್, ಮರಗಡ ಮನೆ ಅದೆಲ್ಲ ಇಲ್ಲಿ ವೀರಗಲ್ಲು ಮಸ್ತಿಕಲ್ಲು ಪಕ್ಕ ವೀರಗಲ್ಲು ಮಸ್ತಿಕಲ್ಲು ದೇವಸ್ಥಾನ ಕಟ್ಟಿದೀವಲ್ಲ ಪಕ್ಕ ಇದೆಯಲ್ಲ ಮರಗಳು, ಅದು ಚನ್ನಪಟ್ಟಣದಲ್ಲಿ ತಿಮ್ಮಪ್ಪ ರಾಜ ಅರಸು ಅಂತ ಹೇಳಿ ಅರಮನೆ ಇತ್ತಂತೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 1945. ಅದು ನಮ್ಮ ನಾಡ ಕಚೇರಿ ಆಗಿತ್ತು ಚನ್ನಪಟ್ಟಣದವ್ರಿಗೆ. ಅದಾದ್ಮೇಲೆ ಎಲ್ಲ ಶಿಥಿಲ ಆಗ್ತಾ ಇತ್ತು, ನಾಗೇಗೌಡರಿಗೆ ಒಂದು ಮಾಹಿತಿ ಬಂತು, ಅದನ್ನೆಲ್ಲ ಯಾರೋ ಜನ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ತಕ್ಷಣ ಡಿ ಸಿಗೆ ಒಂದು ಪತ್ರ ಕೊಟ್ಟು ಆರ್ಡರ್ ತಗೊಂಡು ತನ್ನ ನಾವು ಕಟ್ಟಿಸ್ತೀವಿ ಅಂತ ಹೇಳಿ ತಗೊಂಡು ಇಟ್ಟಿರುವಂಥ ವಸ್ತುಗಳವು. ಕಲ್ಲುಗಳೆಲ್ಲ ನೋಡಲ್ಲ, ಬೆಂಚ್ ಮುಂದಲ್ಲಿ ಇಟ್ಟಿದ್ದೀವಿ ನೋಡಿ, ಅವೆಲ್ಲ ಅದರ ಕಲ್ಲುಗಳೇ. ಮತ್ತೆ ಮರಗಳೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಟಿದ್ದೀವಿ. ಇದು ಜನಪದ ಅವೆಲ್ಲ ಮುಂದೆ ನಾನು ನಿಮ್ಮಂತ ಬೆಂಗಳೂರಿಗೆ ದಾನ ದತ್ತಿ ಕೊಟ್ಟು ಒಳ್ಳೆ ಸಂಸ್ಥೆಗೆ ಹಣ ಕೊಟ್ರೆ ನಿಮ್ಮಂತ ಬೆಂಗಳೂರವರು ಅವಾಗ ಒಂದೇ ಒಂದು ನಿಮಿಷ ಕೇಳ್ತಿದ್ದಾರೆ ಬೆಂಗಳೂರಪ್ಪನವರು, ದಾನ ದತ್ತಿ ನೀವು ಜೋರಾಗಿ ಕೊಟ್ರೆ ಅರಮನೆಯನ್ನ ಹಾಗೆ ಕಟ್ಟಿಸ್ತೀವಿ, ಅದರ ಫೋಟೋನು ನನ್ನ ಹತ್ರ ಇದೆ.